ಸ್ಪರ್ಧಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಗೆ ಸಂಬಂಧಿಸಿದಂತೆ ಏಪ್ರಿಲ್ 16, 2020 ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅಪ್ಡೇಟ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಬರಲು ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ಏಪ್ರಿಲ್ 16, 2020 ರ ಪ್ರಚಲಿತ ಘಟನೆಗಳನ್ನ ನೋಡೋಣ. COVID-19 ಮಾದರಿಗಳ ಪೋಲ್ ಪರೀಕ್ಷೆಯನ್ನು ಯಾವ ರಾಜ್ಯ ಸರ್ಕಾರ ಮೊದಲು ಪ್ರಾರಂಭಿಸಿದೆ? ಉತ್ತರ, ಉತ್ತರ ಪ್ರದೇಶ. ಉತ್ತರ ಪ್ರದೇಶ ರಾಜ್ಯದಲ್ಲಿ COVID-19 ಸಕಾರಾತ್ಮಕ ರೋಗಿಗಳ ಸಂಖ್ಯೆ 558ಕ್ಕೆ ತಲುಪುತ್ತಿದ್ದಂತೆ ಕೊರೋನಾ ವೈರಸ್ ಮಾದರಿಗಳ ಪೋಲ್ ಪರೀಕ್ಷೆಯನ್ನು ಪ್ರಾರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿತು. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಥವಾ ICMR ಪ್ರತಿದಿನವೂ ಮಾದರಿಗಳ ಪರೀಕ್ಷೆಯನ್ನು ಗರಿಷ್ಠಗೊಳಿಸಲು ಸಹಾಯ ಮಾಡಲು ಸಲುವಾಗಿ ರಾಜ್ಯ ಸರ್ಕಾರಕ್ಕೆ ಪೂಲ್ ಪರೀಕ್ಷೆಗೆ ಅನುಮತಿ ನೀಡಿತು. ಈ ಒಂದು ICMR ಒಂದು ಸಮಯದಲ್ಲಿ ಹಲವಾರು ಮಾದರಿಗಳನ್ನ ಪರೀಕ್ಷಿಸಲು ಅನುಮತಿ ನೀಡಿದೆ. ಈ ಒಂದು ಪೂಲ್ ಪರೀಕ್ಷೆಯ ಮೂಲಕ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಕಾಮಿಕ್ ಪಠ್ಯಪುಸ್ತಕಗಳ ಎಲೆಕ್ಟ್ರಾನಿಕ್ ಆವೃತ್ತಿಯನ್ನು ಬಿಡುಗಡೆ ಮಾಡಿದೆ? ಉತ್ತರ, ಮಣಿಪುರ. ಇತ್ತೀಚೆಗೆ ಈ ಕಾಮಿಕ್ ಪಠ್ಯಪುಸ್ತಕಗಳನ್ನು ಮಣಿಪುರ ಸರ್ಕಾರವು ಬಿಡುಗಡೆ ಮಾಡಿದೆ. ಈ ಒಂದು COVID-19 ಸಾಂಕ್ರಾಮಿಕ ರೋಗದಿಂದಾಗಿ ಲಾಕ್ಡೌನ್ ಇಂದ ಉಂಟಾಗುವ ಶೈಕ್ಷಣಿಕ ಪರಿಸ್ಥಿತಿಯ ಅಂತರವನ್ನು ಸರಿದೂಗಿಸುವ ಉದ್ದೇಶದಿಂದ ಮಣಿಪುರ ರಾಜ್ಯ ಶಿಕ್ಷಣ ಅಥವಾ ಶಾಲಾ ಇಲಾಖೆ ಗಣಿತ, ಪರಿಸರ ಅಧ್ಯಯನ ಮತ್ತು ಇಂಗ್ಲಿಷ್ ಭಾಷೆಗೆ 3ರಿಂದ 5ನೇ ತರಗತಿಯ ಎಲೆಕ್ಟ್ರಾನಿಕ್ ಫಾರ್ಮೇಟ್ ಕಾಮಿಕ್ ಪಠ್ಯಪುಸ್ತಕಗಳನ್ನು ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ಕೊರೋನಾ ವೈರಸ್ ಇಂದಾಗಿ ಯಾವ ದೇಶವು ಬೈಸಿಕಲ್ ರೇಸ್ ಪಂದ್ಯಾವಳಿಯನ್ನ ಮುಂದೂಡಿದೆ? ಉತ್ತರ, ಫ್ರಾನ್ಸ್. ಫ್ರಾನ್ಸ್ ಅಥವಾ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು 2020ರ ಏಪ್ರಿಲ್ 13ರಂದು ರಾಷ್ಟ್ರಕ್ಕೆ ನೀಡಿದ ಭಾಷಣದಲ್ಲಿ ಪರಿಣಾಮಕಾರಿಯಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡರು. ಹೆಚ್ಚಿನ ಜನಸಂದಣಿಯನ್ನು ಹೊಂದಿರುವ ಎಲ್ಲಾ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಕನಿಷ್ಠ ಜುಲೈ ಮಧ್ಯದವರೆಗೆ ರದ್ದುಪಡಿಸಲಾಗಿದೆ ಎಂದು ಘೋಷಿಸಿದರು. ಈ ಕಾರಣಕ್ಕಾಗಿ ಇಂಟರ್ನ್ಯಾಷನಲ್ ಸೈಕ್ಲಿಂಗ್ ಯೂನಿಯನ್ ಅಥವಾ ರೇಸ್ ಸಂಘಟಕರು ಫ್ರಾನ್ಸ್ ದೇಶದಲ್ಲಿ ನಡೆಯುವಂತಹ ಬೈಸಿಕಲ್ ರೇಸ್ ಪಂದ್ಯಾವಳಿಯನ್ನ ಮುಂದೂಡಲಾಗಿದೆ ಅಂತ ಹೇಳ್ಬಿಟ್ಟು 14 ಏಪ್ರಿಲ್ 2020ರಂದು ಘೋಷಿಸಿದರು. 8,000 ಹಳ್ಳಿಗಳಲ್ಲಿ ಮನೆ ಮನೆ ತಪಾಸಣೆ ನಡೆಸಲು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ಉತ್ತರ, ಬಿಹಾರ. ಈ ಒಂದು ಕೊರೋನಾ ವೈರಸ್ ನ ಶಂಕಿತ ಪ್ರಕರಣಗಳನ್ನು ಪತ್ತೆ ಹಚ್ಚಲು ಬಿಹಾರ ಸರ್ಕಾರವು 8,000 ಹಳ್ಳಿಗಳಲ್ಲಿ ಮನೆ ಮನೆಗೆ ತಪಾಸಣೆ ನಡೆಸಲು ನಿರ್ಧರಿಸಿದೆ. ಈ ಒಂದು ಸೋಂಕನ್ನು ಒಳಗೊಂಡಿರುವಂತೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ರಾಜ್ಯ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ತಿಳಿಸಿದ್ದಾರೆ. ಮಾರ್ಚ್ 1ರಿಂದ 23ರವರೆಗೆ ವಿದೇಶಗಳಿಂದ ಜನರು ಬಂದಿರುವ ಗ್ರಾಮಗಳನ್ನು ತಪಾಸಣೆ ಮಾಡಲಾಗುತ್ತದೆ. ಈ ತಿಂಗಳ 16ರಂದು ತಪಾಸಣೆ ಪ್ರಾರಂಭವಾಗಲಿದ್ದು ಏಪ್ರಿಲ್ 24ರಂದು ಪೂರ್ಣಗೊಳ್ಳಲಿದೆ ಎಂದು ಹೇಳ್ಬಿಟ್ಟು ಬಿಹಾರ ರಾಜ್ಯ ಸರ್ಕಾರವು ಘೋಷಣೆ ಮಾಡಿದೆ. ಸ್ಥಳೀಯ ಮಳಿಗೆಗಳ ಮಾಹಿತಿಗಾಗಿ ಇತ್ತೀಚೆಗೆ ಹತ್ತಿರದ ಸ್ಪಾಟ್ ಅಥವಾ ನಿಯರ್ ಬೈ ಸ್ಪಾಟ್ ಅನ್ನು ಪ್ರಾರಂಭಿಸಿದವರು ಯಾರು? ಉತ್ತರ, ಗೂಗಲ್. ಗೂಗಲ್ ಪೇ ಅಡಿಯಲ್ಲಿ ಗೂಗಲ್ ನಿಯರ್ ಬೈ ಸ್ಪಾಟ್ ಅನ್ನು ಪ್ರಾರಂಭಿಸಿದೆ. ಇದನ್ನು ಬಳಸಿಕೊಂಡು ಬೆಂಗಳೂರಿನಲ್ಲಿರುವ ಬಳಕೆದಾರರು ಸ್ಥಳೀಯ ಮಳಿಗೆಗಳು ಕಿರಾಣಿ ಸಾಮಗ್ರಿಗಳಂತಹ ಅಗತ್ಯ ವಸ್ತುಗಳನ್ನು ಮಾರಾಟ ಮಾಡುವುದನ್ನು ಲಾಕ್ಡೌನ್ ನಡುವೆ ನೋಡಬಹುದು. ಈ ಒಂದು ನಿಯರ್ ಬೈ ಸ್ಪಾಟ್ ಅನ್ನೋ ಉಪಕ್ರಮವನ್ನು ಹೈದರಾಬಾದ್, ಚೆನ್ನೈ, ಮುಂಬೈ, ಪುಣೆ ಮತ್ತು ದೆಹಲಿಯಲ್ಲಿ ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಅಂತ ಹೇಳ್ಬಿಟ್ಟು ಈ ಒಂದು ಗೂಗಲ್ ಮಾಹಿತಿ ನೀಡಿದೆ. ಪ್ರತಿ ವರ್ಷ ವಿಶ್ವ ಕಲಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, 15 ಏಪ್ರಿಲ್. ಪ್ರತಿ ವರ್ಷ ಏಪ್ರಿಲ್ 15ರಂದು ವಿಶ್ವ ಕಲಾ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತದೆ. ಅದರ ಉದ್ದೇಶ ಬಂದು ಕಲಾತ್ಮಕ ಸೃಷ್ಟಿಗಳು ಮತ್ತು ಸಮಾಜದ ನಡುವಿನ ಸಂಪರ್ಕವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಕಲಾತ್ಮಕ ಅಭಿವ್ಯಕ್ತಿಗಳ ವೈವಿಧ್ಯತೆಯ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಕಲಾವಿದರ ಕೊಡುಗೆಯನ್ನು ಎತ್ತಿ ತೋರಿಸುತ್ತದೆ. ಈ ಒಂದು ವಿಶ್ವ ಕಲಾ ದಿನಾಚರಣೆಯನ್ನು ಆಚರಣೆ ಮಾಡುವಂತಹ ಉದ್ದೇಶವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಗೆ ನೀಡುವ ಹಣವನ್ನು ಯಾವ ರಾಷ್ಟ್ರ ನಿಲ್ಲಿಸಿದೆ? ಉತ್ತರ, ಯುಎಸ್ಎ.
ವಿಶ್ವ ಆರೋಗ್ಯ ಸಂಸ್ಥೆಗೆ ನೀಡುತ್ತಿರುವಂತಹ ಹಣವನ್ನು ಯುನೈಟೆಡ್ ಸ್ಟೇಟ್ಸ್ ನಿಲ್ಲಿಸಿದೆ. ಯುಎಸ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2020 ಏಪ್ರಿಲ್ 14 ತಮ್ಮ ಆಡಳಿತಕ್ಕೆ ನಿಧಿಯನ್ನು ನಿಲ್ಲಿಸುವಂತೆ ಸೂಚನೆ ನೀಡಿದ್ದು, ಕೊರೋನಾ ವೈರಸ್ ಹರಡುವುದನ್ನು ತೀವ್ರವಾಗಿ ನಿರ್ವಹಿಸುವಲ್ಲಿ ಮತ್ತು ಮುಚ್ಚುಹಾಕುವಲ್ಲಿ WHO ಪಾತ್ರವನ್ನು ನಿರ್ಣಯಿಸಲು ಪರಿಶೀಲನೆ ನಡೆಸಲಾಗುವುದು ಅಂತ ಹೇಳ್ಬಿಟ್ಟು ಸೂಚನೆ ನೀಡಿದ್ದಾರೆ. ಈಗ ಮುಂದೂಡಲ್ಪಟ್ಟಿರುವ ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯ 44ನೇ ಅಧಿವೇಶನವನ್ನು ಆಯೋಜಿಸಲು ಯಾವ ನಗರವನ್ನು ನಿರ್ಧರಿಸಲಾಗಿತ್ತು? ಉತ್ತರ, ಫುಜ್ಹೋ. ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯ 44ನೇ ಅಧಿವೇಶನವು 2020 ಜೂನ್ 29 ಜುಲೈ 9 ಫುಜ್ಹೋನಲ್ಲಿ ನಡೆಯಲು ನಿರ್ಧರಿಸಲಾಗಿತ್ತು. COVID-19 ಸಾಂಕ್ರಾಮಿಕ ರೋಗದಿಂದಾಗಿ ಅಧಿವೇಶನವನ್ನು ಈಗ ನಂತರ ದಿನಾಂಕಕ್ಕೆ ಮುಂದೂಡಲಾಗಿದೆ. ಚೀನಾದ ಶಿಕ್ಷಣ ಸಚಿವಾಲಯವು ಏಪ್ರಿಲ್ 15, 2020 ಈ ಒಂದು ಘೋಷಣೆ ಮಾಡಿದೆ. COVID-19 ಚಿಕಿತ್ಸೆಗಾಗಿ 2 ಲಸಿಕೆಗಳ ಮಾನವ ಪ್ರಯೋಗಗಳನ್ನು ಇತ್ತೀಚೆಗೆ ಯಾವ ರಾಷ್ಟ್ರ ಅನುಮೋದಿಸಿದೆ? ಉತ್ತರ, ಚೀನಾ. 2 ಪ್ರಾಯೋಗಿಕ ಕರೋನಾ ವೈರಸ್ ಲಸಿಕೆಗಳಿಗಾಗಿ ಆರಂಭಿಕ ಹಂತದ ಮಾನವ ಪರೀಕ್ಷೆಗಳನ್ನು ಚೀನಾ ಅನುಮೋದಿಸಿದೆ. ಏಕೆಂದರೆ ಆಮದು ಮಾಡಿದ ಪ್ರಕರಣಗಳನ್ನು ಒಳಗೊಂಡಿರುತ್ತದೆ ಮತ್ತು 2ನೇ ತರಂಗ COVID-19 ಅನ್ನು ತಡೆಯುತ್ತದೆ. ಪ್ರಾಯೋಗಿಕ ಲಸಿಕೆಗಳನ್ನು ಬೀಜಿಂಗ್ ಮೂಲದ ಸಿನೋವಾಕ್ ಬಯೋಟೆಕ್ ಘಟಕ ಮತ್ತು ಸರ್ಕಾರಿ ಸ್ವಾಮ್ಯದ ಚೀನಾ ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಗ್ರೂಪ್ನ ಅಂಗಸಂಸ್ಥೆಯಾದ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ಅಭಿವೃದ್ಧಿಪಡಿಸುತ್ತಿದೆ. COVID-19 ರೋಗಿಗಳಿಗೆ ಆಯುರ್ವೇದವನ್ನು ಬಳಸಿದ ಮೊದಲ ರಾಜ್ಯ ಯಾವುದು? ಉತ್ತರ, ಗೋವಾ. COVID-19 ರೋಗಿಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಅಲೋಪತಿ ಮತ್ತು ಆಯುರ್ವೇದವನ್ನು ಸಂಯೋಜಿಸಿದ ಮೊದಲ ರಾಜ್ಯ ಗೋವಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆಯುರ್ವೇದ ವೈದ್ಯರು COVID-19 ರೋಗಿಗಳೊಂದಿಗೆ ವ್ಯವಹರಿಸಿ ವೈದ್ಯರೊಂದಿಗೆ ಸಮಾಲೋಚಿಸಿ ಈ ಒಂದು ಚಿಕಿತ್ಸೆಯನ್ನು ನಿರ್ವಹಿಸಲಾಗುತ್ತದೆ. ಏಪ್ರಿಲ್ 16, 2020 ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ PDF ಫೈಲ್ ಬೇಕಾಗಿದ್ದಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಏಪ್ರಿಲ್ 16, 2020 ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.